ಎಸ್, ನಿನ್ನೆಯ ಸೂರ್ಯಕಿರಣ್ ವಿಮಾನಗಳ ಪತನದಿಂದಾಗಿ ಉಂಟಾದಂತಹ ದುಃಖದ ಕಾರ್ಮೋಡದ ಮಧ್ಯೆ ಇವತ್ತಿನಿಂದ ಏಷ್ಯಾದ ಬೃಹತ್ ಏರೋ ಇಂಡಿಯಾ ಶೋ 2019 ಪ್ರದರ್ಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತಿನಿಂದ 5 ದಿನಗಳ ಕಾಲ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಲೋಹದ ಹಕ್ಕಿಗಳ ಕಲರವ ಕೇಳಿಬರಲಿದೆ. 2 ವರ್ಷಗಳಿಗೊಮ್ಮೆ ನಡೆಯುವ ಈ ಏರೋ ಶೋನಲ್ಲಿ ಈ ಬಾರಿ 36 ದೇಶೀಯ ವಿಮಾನಗಳು, 7 ವಿದೇಶಿ ವಿಮಾನ ಹಾಗೆ ಐಎಎಫ್ನ 11 ವಿಮಾನಗಳು ಪಾಲ್ಗೊಳ್ಳುತ್ತಾ ಇದ್ದಾವೆ. ಈಗಾಗಲೇ 31 ವಿಮಾನಗಳು ಕೊನೆಯ ಹಂತದ ತಾಲೀಮನ್ನು ಮುಗಿಸಿ ಬಾನಂಗಳದಲ್ಲಿ ರಂಗುರಂಗಿನ ಚಿತ್ತಾರವನ್ನು ಮೂಡಿಸೋದಕ್ಕೆ ಸಜ್ಜಾಗಿ ನಿಂತಿವೆ. ಈ ಬಾರಿಯ ಇಂಡಿಯಾ ಪ್ರದರ್ಶನಕ್ಕೆ ದ ರನ್ ವೇ ಟು ಎ ಬಿಲಿಯನ್ ಅಪಾರ್ಚುನಿಟೀಸ್ ಎನ್ನುವ ಘೋಷವಾಕ್ಯವನ್ನು ನೀಡಲಾಗಿದೆ. ಎಸ್, ನಿನ್ನೆಯ ಸೂರ್ಯಕಿರಣ್ ವಿಮಾನದ ಪತನ ಜೊತೆಗೆ ಒಬ್ಬ ಪೈಲಟ್ನ ಸಾವು, ಸೊ ಅದರ ಮಧ್ಯೆ ಇವತ್ತು ವಿದ್ಯುಕ್ತವಾಗಿ 5 ದಿನಗಳ ಕಾಲ ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ ಶೋ ಆರಂಭ ಆಗ್ತಾ ಇದೆ. ದೇಶ ವಿದೇಶಗಳ ಲೋಹದ ಹಕ್ಕಿಗಳು ಇವತ್ತು ಬಾನಂಗಳದಲ್ಲಿ ಕಲರವವನ್ನು ಉಂಟು ಮಾಡಲಿವೆ. ಸೊ ನೋಡುಗರಿಗೆ ಒಂದು ಅತ್ಯಾಕರ್ಷಕ ಹಾಗೆ ಒಂದು ಸೋಜಿಗ ಅಂತ ಅನಿಸುತ್ತೆ. ಯಾಕೆಂದರೆ ನಡೆಸುವಂಥ ಫಾರ್ಮೇಷನ್ಸ್ಗಳಾಗಿರಬಹುದು, ಹಾಗೆ ಯುದ್ಧ ವಿಮಾನಗಳು ಕಿವಿಗಳ ಚಿಕ್ಕುವಂತಹ ಸೌಂಡ್ಗಳಾಗಿರಬಹುದು, ಹಾಗೆ ಅವು ನಡೆಸುವಂತಹ ತಾಲೀಮುಗಳಾಗಿರಬಹುದು, ಪ್ರದರ್ಶನಗಳಾಗಿರಬಹುದು, ಹಾಗೆ ಆ ಒಂದು ಏನು ತಾಲೀಮನ್ನು ಇಷ್ಟು ದಿನ ನಡೆಸ್ತಾ ಇದ್ವು, ಇವತ್ತಿನಿಂದ ಏರ್ ಶೋ ಉದ್ಘಾಟನೆ ಆಗ್ತಾ ಇದೆ. 35 ದೇಶೀಯ ವಿಮಾನಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ವಿದೇಶಿ ವಿಮಾನ ಹಾಗೆ ಐಎಎಫ್ನ 11 ವಿಮಾನಗಳು ಭಾಗಿಯಾಗ್ತಾ ಇದ್ದಾವೆ. ಸುಖೋಯ್, ಡಕೋಟಾ, ಎನ್ಸೈಕ್, ಮಿಗ್ 21 ಅವೆಲ್ಲವೂ ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾವೆ. ಸ್ಟೂಡೆಂಟ್ ಪವಿಲಿಯನ್ ಮಹಿಳಾ ದಿನಾಚರಣೆ ಈ ಬಾರಿಯ ಪ್ರಮುಖ ಆಕರ್ಷಣೆ ಆಗಿದೆ. ಸಿವಿಲ್ ಏವಿಯೇಷನ್ ಡ್ರೋನ್ ಒಲಿಂಪಿಕ್ ಫೋಟೋಗ್ರಫಿ ಕಂಟೆಸ್ಟ್ ಕೂಡ ಈ ಒಂದು ಏರೋ ಇಂಡಿಯಾ ಶೋನಲ್ಲಿ ಇರಲಿದೆ. ಅದು ವಿಶೇಷಗಳು, ಏರೋ ಇಂಡಿಯಾ ಶೋನ ವಿಶೇಷತೆಗಳು. ಇನ್ನು ಈ ಬಾರಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಒಂದು ಉದ್ಘಾಟನೆ ಮಾಡಲಿದ್ದಾರೆ. 35 ದೇಶೀಯ ವಿಮಾನ, 7 ವಿದೇಶಿ ವಿಮಾನಗಳು, ಹಾಗೆ ಐಎಎಫ್ನ 11 ವಿಮಾನಗಳು. ಈ ಬಾರಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ರಫೇಲ್ ಯುದ್ಧ ವಿಮಾನ. ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿರುವಂತಹ ರಫೇಲ್ ಯುದ್ಧ ವಿಮಾನ, ಒಂದು ಕಡೆ ಖರೀದಿ ಹಗರಣದ ಬಗ್ಗೆ ಸಾಕಷ್ಟು ಮಾತಾಗ್ತಾ ಇತ್ತು, ಇದೀಗ ರಫೇಲ್ ಯುದ್ಧ ವಿಮಾನ ಈ ಬಾರಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ಮೇಲೆ ಹೇಗಿದೆ ರಫೇಲ್ ಯುದ್ಧ ವಿಮಾನ, ಅದರ ಸ್ಪೆಷಾಲಿಟಿಗಳೇನು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ಯಾವ ರೀತಿ ಯುದ್ಧಕ್ಕೆ ಅದು ಅನುವು ಮಾಡಿಕೊಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೂಡ ತಿಳ್ಕೊಳ್ಬಹುದು. ಇನ್ನು ಏರೋ ಶೋವನ್ನು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟನೆ ಮಾಡಲಿದ್ದಾರೆ. ಏರೋ ಶೋಗೆ ಕ್ಷಣಗಣನೆ ಆರಂಭ ಆಗಿದೆ. 5 ದಿನಗಳ ಕಾಲ ಇಂದಿನಿಂದ ಭಾನುವಾರದವರೆಗೂ ಕೂಡ ಏರೋ ಇಂಡಿಯಾ ಶೋ ನಡೆಯುತ್ತೆ. ಈ ಬಾರಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ರಫೇಲ್ ಯುದ್ಧ ವಿಮಾನ. ಸೊ 5 ದಿನಗಳ ಕಾಲ ಯಲಹಂಕದಲ್ಲಿ ಏರೋ ಇಂಡಿಯಾ ಶೋ ಆರಂಭ ಆಗುತ್ತೆ. 3 ಹಂತದಲ್ಲಿ ಏರೋ ಇಂಡಿಯಾ ಶೋಗೆ ಸೆಕ್ಯೂರಿಟಿಯನ್ನು ಕೂಡ ಕೊಡಲಾಗಿದೆ, ಸಾಕಷ್ಟು ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ. ನಿನ್ನೆ ನಡೆದಂಥ ಘಟನೆ ಹಾಗೆ ಕಳೆದ ವಾರ ನಡೆದಂಥ ಘಟನೆಯನ್ನು ಕಹಿ ಘಟನೆಯನ್ನು ಮರೆತು ಇದೀಗ ನಿನ್ನೆ ಕೂಡ ತಾಲೀಮನ್ನು ಅಂತಿಮ ಹಂತದಲ್ಲಿ ನಡೆಸಿದರು. ಎಲ್ಲ ಲೋಹದ ಹಕ್ಕಿಗಳು ಕೂಡ ಬಾನಂಗಳದಲ್ಲಿ ಚಿತ್ತಾರವನ್ನು ಮೂಡಿಸೋದಕ್ಕೆ ಈಗಾಗಲೇ ಕೊನೆಯ ಹಂತದ ತಯಾರಿಯನ್ನು ಕೂಡ ನಡೆಸ್ಕೊಂಡಿದ್ದಾವೆ. ನೋಡ್ತಾ ಇದ್ದೀರಿ ಒಂದು ದೃಶ್ಯದಲ್ಲಿ. ಸೊ ಸಾಕಷ್ಟು ಆರ್ಮಿ ಪಾರ್ಟಿಸಿಪೆಂಟ್ಸ್ ಕೂಡ ಅದರಲ್ಲಿದ್ದಾರೆ. ಸೊ ಪೈಲಟ್ಗಳು, ಸಹ ಪೈಲಟ್ಗಳು ಎಲ್ಲವನ್ನು ಕೂಡ ಸಿದ್ಧ ಮಾಡಿಕೊಂಡು ಇದೀಗ ಬಾನಂಗಳದಲ್ಲಿ ಚಿತ್ತಾರವನ್ನು ಮೂಡಿಸೋದಕ್ಕೆ ರೆಡಿಯಾಗಿ ಸಜ್ಜಾಗಿ ನಿಂತಿದ್ದಾರೆ. ಸೊ ಯಲಹಂಕ ವಾಯುನೆಲೆಯಲ್ಲಿ ಟೈಟ್ ಸೆಕ್ಯೂರಿಟಿಯ ಮುಖಾಂತರ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಸೊ ಇಲ್ಲಿ ಬಿಗಿ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಲಾಗಿದೆ. 3 ಹಂತದಲ್ಲಿ ಪ್ರಮುಖವಾಗಿ ಏರೋ ಶೋಗೆ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ. 7 ಜನ DCP, 20 ACP, 90 ಪೊಲೀಸ್ ಇನ್ಸ್ಪೆಕ್ಟರ್ಗಳು, 161 PSI, ಹಾಗೆಯೇ 1900 ASI ASIಗಳು, ಹಾಗೆ ಪೇದೆಗಳು, 11 KSRP ತುಕಡಿ, 5 ಸಶಸ್ತ್ರ ಮೀಸಲು ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಯಲಹಂಕ ವಾಯುನೆಲೆ ಸುತ್ತಮುತ್ತ ಶಾರ್ಪ್ ಶೂಟರ್ಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಒಟ್ಟು 30 ಪಾಯಿಂಟ್ಗಳಲ್ಲಿ ಶಾರ್ಪ್ ಶೂಟರ್ಸನ್ನು ನೇಮಕ ಮಾಡಲಾಗಿದೆ. ಇದು ಬಹಳ ಮುಖ್ಯವಾದಂಥ, ಹಾಗೆಯೇ ಎಷ್ಟು ಗಂಭೀರವಾಗಿ ಹಾಗೆ ಎಷ್ಟು ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಗಮನಿಸಬಹುದು. 30 ಕಡೆಗಳಲ್ಲಿ 30 ಪಾಯಿಂಟ್ಸನ್ನು ಅಲ್ಲಿ ಗುರುತಿಸಿದ್ದಾರೆ. ಸೊ ಅಲ್ಲಿ ಶಾರ್ಪ್ ಶೂಟರ್ಗಳನ್ನು ನೇಮಕ ಮಾಡಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ. ಯಾಕೆಂದರೆ ಈಗಾಗಲೇ ದೇಶದಲ್ಲಿ ಹಲವು ವಿಧ್ವಂಸಕ ಕೃತ್ಯಗಳು ಕೂಡ ನಡೆದಿದೆ. ಆ ಒಂದು ಕಹಿ ಘಟನೆ ಇರೋದರಿಂದ, ಆ ಕರಿ ಛಾಯೆ ಇರೋದರಿಂದ ಅಫ್ಕೋರ್ಸ್ ಈ ಒಂದು ಸೆಕ್ಯೂರಿಟಿಯನ್ನು, ಟೈಟ್ ಸೆಕ್ಯೂರಿಟಿಯನ್ನು ಒದಗಿಸಲೇಬೇಕಾಗುತ್ತೆ ಕೇಂದ್ರದಿಂದ. ಸೊ ಹಾಗಾಗಿ ಈ ಏರೋ ಇಂಡಿಯಾ ಶೋಗೂ ಕೂಡ 3 ಹಂತದಲ್ಲಿ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ. 7 ಜನ DCP, 20 ACP, 90 ಪೊಲೀಸ್ ಇನ್ಸ್ಪೆಕ್ಟರ್ಗಳು, 161 PSI, 1900 ASI, ಹಾಗೆ ಪೇದೆಗಳು, 11 KSRP ತುಕಡಿ, 5 ಸಶಸ್ತ್ರ ಮೀಸಲು ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಯಲಹಂಕ ವಾಯುನೆಲೆ ಸುತ್ತಮುತ್ತ ಶಾರ್ಪ್ ಶೂಟರ್ಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಸೊ ಏರೋ ಇಂಡಿಯಾ ಶೋಗೆ ಕ್ಷಣಗಣನೆ ಆರಂಭ ಆಗಿದೆ. ಒಟ್ಟು 30 ಸ್ಥಳಗಳಲ್ಲಿ ಗುರುತಿಸಲಾಗಿರುವಂಥ 30 ಸ್ಥಳಗಳಲ್ಲಿ ಶಾರ್ಪ್ ಶೂಟರ್ಗಳನ್ನು ನೇಮಕ ಮಾಡಲಾಗಿದೆ. ಯಾರಾದರೂ
ಅಹಿತಕರ ಘಟನೆ ನಡೆಯಿಸುವಂತಹ ಕಂಡುಬಂದರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆಯದ್ದೇ ರೀತಿಯ ಏನಾದರೂ ಅಹಿತಕರ ಘಟನೆ ನಡೆಯುವಂಥ ಕೆಲಸವನ್ನು ಏನಾದರೂ ಮಾಡಿದ್ರೆ ಶಾರ್ಪ್ ಶೂಟರ್ಗಳು ಅವರ ಕೆಲಸವನ್ನು ಅವರು ಮಾಡ್ತಾರೆ. ಸೊ ಅಂತಹ ಒಂದು ಸೆಕ್ಯುರಿಟಿಯ ಮಧ್ಯೆ ಇವತ್ತು ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ ನಡೀತಾ ಇದೆ. 12ನೇ ಏರೋ ಇಂಡಿಯಾ ಶೋಗೆ ಕೌಂಟ್ ಡೌನ್ ಶುರುವಾಗಿದೆ. ಯಲಹಂಕದಲ್ಲಿ ಲೋಹದ ಹಕ್ಕಿಗಳು ನರ್ತನ ಮಾಡ್ತವೆ. ಸೊ ನಿಜಕ್ಕೂ ಈ ಒಂದು ಹಬ್ಬನೇ ಅಂತ ಅನ್ಬೋದು, ಯಾಕೆಂದರೆ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಹಲವರು ಕಾಯ್ತಾ ಇರ್ತಾರೆ. ಹಾಗೆಯೇ ಈ ಏರೋನಾಟಿಕಲ್ ಇಂಜಿನಿಯರ್ ಏನಿರ್ತಾರೆ, ಇಂಜಿನಿಯರ್ಸ್ ಆಗಬೇಕು ಅಂತ ಬಯಸೋರು, ವಿದ್ಯಾರ್ಥಿಗಳಿಗೂ ಕೂಡ ಇದರಲ್ಲಿ ಅವಕಾಶ ಇದ್ದಾವೆ ಅದನ್ನು ನೋಡೋದಕ್ಕೆ, ಭಾಗವಹಿಸೋದಕ್ಕೆ. ಸೊ ಹಾಗಾಗಿ ಪರಿವಾರದ ಸಮೇತ ಈ ಒಂದು 5 ದಿನಗಳ ಕಾಲ ಏರೋ ಇಂಡಿಯಾ ಶೋವನ್ನು ಕಣ್ತುಂಬಿಕೊಳ್ಳಬಹುದು. ಎಸ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು, ಅದರ ಜೊತೆಗೆ ಸೆಕ್ಯುರಿಟಿ ಈ ಬಾರಿ ಬಂದೋಬಸ್ತನ್ನು ಮಾಡಲಾಗಿರೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸಂಜಯ್, ಗುಡ್ ಮಾರ್ನಿಂಗ್. ಇವತ್ತಿಂದ ಯಲಹಂಕ ವಾಹಿನಿಯಲ್ಲಿ ಲೋಹದ ಹಕ್ಕಿಗಳ ಕಲರವ ನಡೀತಾ ಇದೆ. ಸೊ ಹಿಂದೆಂದಿಗಿಂತಲೂ ಕಾಣದಂತಹ ಒಂದು ಬಿಗಿ ಬಂದೋಬಸ್ತನ್ನು ಒದಗಿಸಲಾಗಿದೆ ರಕ್ಷಣಾ ಇಲಾಖೆಯಿಂದ. ಸೊ ಯಾಕೆ ಹೀಗೆ, ಎಲ್ಲೆಲ್ಲಿ ರಕ್ಷಣೆಯನ್ನು ಕೊಡಲಾಗಿದೆ, ಯಾರ್ಯಾರೆಲ್ಲ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತ? ಹೌದು ಗುರುಪ್ರಸಾದ್, ಏನಂತ ಅಂದರೆ 2019ರ ಏನು ಏರ್ ಶೋ ನಡೀತಾ ಇದೆ ಯಲಹಂಕ ವಾಯುನೆಲೆಯಲ್ಲಿ, ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ 1000 ಸಂಖ್ಯೆಯಲ್ಲಿ ಜನರು ನಗರದಿಂದ ಅಥವಾ ಬೇರೆ ಬೇರೆ ಪ್ರದೇಶಗಳಿಂದ ಅಲ್ಲಿಗೆ ಬರ್ತಾರೆ, ಹಾಗೆ ವಿದೇಶದಿಂದ ಗಣ್ಯಾತಿ ಗಣ್ಯರು ಬರ್ತಾರೆ, ಹಾಗೆ ದೇಶದ ಬೇರೆ ಬೇರೆ ಪ್ರದೇಶಗಳಿಂದನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಗಣ್ಯಾತಿ ಗಣ್ಯರು ಬರ್ತಕ್ಕಂಥದ್ದು. ಏನು ಇಲ್ಲಿ ನಡಿ ವಾಯುನೆಲೆ ಏನು ಯಲಹಂಕ ವಾಯುನೆಲೆಗೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅತಿ ಕಟ್ಟೆಚ್ಚರವನ್ನು ಅಂದರೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿರ್ತಕ್ಕಂಥದ್ದು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಯಲಹಂಕ ಏರ್ಪೋರ್ಟ್ ರೋಡ್ ಇರತಕ್ಕಂಥದ್ದು. ಸಹಜವಾಗಿಯೇ ಏನಂತಂದರೆ ಈಗ ಪ್ರತಿ ಒಂದು ಸಿಗ್ನಲ್ಗೂ ಸಹ ಒಂದೊಂದು ಇನ್ಸ್ಪೆಕ್ಟರ್ ಅವರ ನೇತೃತ್ವದ ತಂಡ ಇರತಕ್ಕಂಥದ್ದು, ಹಾಗೆ ಟ್ರಾಫಿಕ್ ಸಹ ಕಂಟ್ರೋಲ್ ಮಾಡ್ತಾ ಇರತಕ್ಕಂಥದ್ದು. ಯಾಕಂತಂದರೆ ಯಾವುದೇ ರೀತಿಯ ಟ್ರಾಫಿಕ್ ಸಮಸ್ಯೆಗಳು ಉಂಟಾಗಬಾರ್ದು, ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಸುಮಾರು 3 ಹಂತಗಳಲ್ಲಿ ಸೆಕ್ಯುರಿಟಿಯನ್ನು ಒದಗಿಸಲಾಗಿದೆ. 7 DCP, 20 ACP ಹಾಗೂ 90 ಜನ ಇನ್ಸ್ಪೆಕ್ಟರ್, 161 ಜನ PSI ಹಾಗೂ 11 KSRP ತುಕಡಿ, 5 ಸಶಸ್ತ್ರ ಮೀಸಲು ಪಡೆ, 2 QRT ತುಕಡಿಗಳು ಯಲಹಂಕದ ವಾಯುನೆಲೆ ಸುತ್ತಮುತ್ತ ಇರತಕ್ಕಂಥದ್ದು. ಹಾಗೆ ಏನಂತಂದ್ರೆ ವಿಶೇಷವಾಗಿ ಎತ್ತರದ ಪ್ರದೇಶಗಳಲ್ಲಿ ಗರ್ಡಾ ಫೋರ್ಸ್ ಅಂತ ಹೈ ಪಾಯಿಂಟ್ ಪೊಸಿಷನ್ ಇರತಕ್ಕಂಥದ್ದು, ಅಲ್ಲೂ ಸಹ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದರೆ ಶಾರ್ಪ್ ಶೂಟರ್ಸ್ಗಳು ಈಗಾಗಲೇ, ಯಾಕಂತಂದರೆ ಭಯೋತ್ಪಾದಕರ ಕರಿ ನೆರಳು ಬಿದ್ದಿರ್ತಕ್ಕಂಥದ್ದು, ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅಂತ ಕಟ್ಟೆಚ್ಚರ ವಹಿಸಿರ್ತಕ್ಕಂಥದ್ದು. ಟ್ರಾಫಿಕ್ ಸಹ ಈಗಾಗಲೇ ಲೈಟ್ ಆಗಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ಗಾಗಿಯೂ ಸಹ ವಿಶೇಷವಾದ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು, ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತಕ್ಕಂಥದ್ದು ಗಣ್ಯಾತಿ ಗಣ್ಯರು ಹೋಗ್ತಾನೆ ಇರತಕ್ಕಂಥದ್ದು. ಯಾಕಂತಂದರೆ ಪ್ರತಿನಿತ್ಯ ಇಲ್ಲಿ ಏನು ಪ್ರತಿನಿತ್ಯನೇ ಯಾವಾಗಲೂ ಬಿಸಿ ಇರತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾರೆ, ಹಾಗೆ ಗಣ್ಯರು ಸಹ ಬರ್ತಕ್ಕಂಥದ್ದು, ಹಾಗಾಗಿ ಟ್ರಾಫಿಕ್ ಸಮಸ್ಯೆನೂ ಆಗಬಾರ್ದು ಅಂತ ಹೇಳಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಟ್ರಾಫಿಕ್ ಪೊಲೀಸರು ಸಹ ನಿಯೋಜನೆಗೊಂಡು ಯಾವುದೇ ರೀತಿಯ ಒಂದು 1/4 ಕಿಲೋಮೀಟರ್ ಸಹ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಆ ರೀತಿಯ ಒಂದು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು 3 ಹಂತಗಳಲ್ಲಿ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಏನಂತಂದರೆ ನಮ್ಮ ಸ್ಥಳೀಯ ಪೊಲೀಸರ ಜೊತೆಗೆ ಹೆಚ್ಚಿನ ಭದ್ರತೆಗಾಗಿ IB ಮತ್ತು ಏರ್ಫೋರ್ಸ್ ಇಂಟೆಲಿಜೆನ್ಸಿ, ಸ್ಟೇಟ್ ಇಂಟೆಲಿಜೆನ್ಸಿಯೂ ಸಹ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು. ಯಾವುದೇ ರೀತಿಯ ಸಣ್ಣ ಪ್ರಮಾಣದ ಲೋಪವೂ ಸಹ ಭದ್ರತೆಯಲ್ಲಿ ಕಂಡು ಬರಬಾರ್ದು, ಹಾಗಾಗಿ ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಗುರುಪ್ರಸಾದ್. ಓಕೆ ಸಂಜಯ್, ಇನ್ನು ನೋಡೋದಕ್ಕೆ ಬರುವಂತಹ ವೀಕ್ಷಕರನ್ನ ತಪಾಸಣೆ ಮಾಡುವಂತಹ ಕೆಲಸ ಯಾವ ರೀತಿ ನಡೆಯುತ್ತೆ, ಸೊ ಅದಕ್ಕೆ ಯಾವ ರೀತಿಯ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ ರಕ್ಷಣಾ ಇಲಾಖೆಯಿಂದ ಅಂತ? ಹಾ ಗುರುಪ್ರಸಾದ್, ಏನಂತಂದ್ರೆ ನೋಡಕ್ಕೆ ಬರ್ತಕ್ಕಂತಹ ಸಾರ್ವಜನಿಕರು ಅಂತಂದ್ರೆ ಏನು ಪಾಸ್ ಇರ್ತಕ್ಕಂಥವ್ರು, ಏನು ಏರ್ ಶೋ ಪಾಸ್ಗಳಿರುತ್ತೆ ಅಂದ್ರೆ ಮೊದಲೇ ಬುಕ್ ಮಾಡ್ಕೊಂಡಿದ್ದಂಥವ್ರನ್ನು ಮಾತ್ರ ವಾಯುನೆಲೆ ಒಳಗಡೆಗೆ ಬಿಡ್ತಾ ಇದಾರೆ. ಅದನ್ನು ಹೊರತುಪಡಿಸಿ ಗಣ್ಯರು ಈ ಮೊದಲೇ ಪಾಸ್ಗಳನ್ನು ತೆಗೆದುಕೊಂಡಿರ್ತಾರೆ. ಒಟ್ಟು 8 ಗೇಟ್ಗಳನ್ನು ಮಾಡಿದ್ದಾರೆ. ಆಯಾ ಗೇಟ್ ಏನ ಅವರು ಹೊಂದಿರತಕ್ಕಂಥ ಪಾಸ್ ನಲ್ಲಿ ಗೇಟ್ ನಂಬರ್ ಅನ್ನು ಎಂಟ್ರಿ ಮಾಡಿರ್ತಾರೆ. ಆಯಾ ಗೇಟ್ ನಲ್ಲೇ ಹೋಗಬೇಕಾಗಿರ್ತಕ್ಕಂಥದ್ದು. ಹೋಗುವ ಪ್ರತಿ ಗೇಟ್ ನಲ್ಲೂ ಸಹ ತಪಾಸಣೆಗೆ ಒಳಪಡಿಸ್ತಾರೆ. ಪ್ರತಿಯೊಬ್ಬರನ್ನು ಯಾರೇ ಆಗಿದ್ರು ಸಹ ಏನು ಏರ್ ಫೋರ್ಸ್ ಅವರ ತಪಾಸಣೆ ನಡೆದ ನಂತರವಷ್ಟೇ ಒಳ ಹೋಗ್ತಕ್ಕಂಥದ್ದು. ಅದರಿಂದ ತಪಾಸಣೆಯಲ್ಲಿ ಏನಾದ್ರು ಒಂದು ಚೂರು ಇದೆ ಬಂದ್ರೆ ಅವರನ್ನ ರಿಟರ್ನ್ ಕಳಿಸಲಾಗುತ್ತೆ. ಹಾಗೆ ಏನಂತಂದ್ರೆ ಸಾರ್ವಜನಿಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅವರು ಯಾವುದೇ ರೀತಿಯ ಪಾಸ್ ಇಲ್ಲದೆ ಇರತಕ್ಕಂಥವ್ರನ್ನ ಯಾರೂ ಸಹ ಒಳಗಡೆ ಬಿಡ್ತಾ ಇಲ್ಲ. ಏನು ಏರ್ಫೋರ್ಸ್ನ ಈಗ ಏನು ಏರ್ಪೋರ್ಟ್ ರೋಡ್ ಇದೆ ಅಲ್ಲಿ ಜನರು ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಆದ್ರೆ ಅಲ್ಲೂ ಸಹ ಯಾವುದೇ ರೀತಿಯ ಜನರನ್ನ ನಿಲ್ಲಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಏನು ಲೋಕಲ್ ವೆಹಿಕಲ್ ಇರ್ಬೋದು ಅಥವಾ ಬಸ್ ಅನ್ನು ಹೊರತಪಡಿಸಿದ್ರೆ ಬೇರೆ ಯಾರು ನಿಲ್ಲಿಸ್ಕೊಳ್ಳೋಂಗಿಲ್ಲ. ಸಾರ್ವಜನಿಕರು ಸಹ
ರಸ್ತೆಯಲ್ಲಿ ನಿಂತ್ಕೊಳ್ಳಂಗಿಲ್ಲ. ಅಂತಂದ್ರೆ ಆ ಏರ್ಫೋರ್ಸ್ ಗೇಟ್ ಏನಿದೆ ಆ ಗೇಟ್ನ ಅಕ್ಕಪಕ್ಕ ನಿಂತ್ಕೊಳ್ಳಂಗಿಲ್ಲ. ಸಹಜವಾಗಿ ಬಾಗ್ಲೂರು ಕ್ರಾಸ್, ಜಿ ಕೆ ವಿ ಕೆ ಕ್ರಾಸ್ ಈ ಭಾಗದಲ್ಲೇ ಒಂದು ಸಾರ್ವಜನಿಕ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಅದನ್ನು ಬಿಟ್ಟರೆ ಬೇರೆ ಯಾರೂ ಸಹ ಇಲ್ಲಿ ಏನು ಏರ್ಫೋರ್ಸ್ ಗೇಟ್ ಹತ್ರ ನಿಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಆ ಗುರುಪ್ರಸಾದ್. ಓಕೆ ಸಂಜಯ್, ಇನ್ನು ನಿನ್ನೆ ಒಂದು ಘಟನೆ ಕೂಡ ನಡೀತು ರಕ್ಷಣಾ ಇಲಾಖೆಯ ವ್ಯವಸ್ಥೆಯಲ್ಲಿ. ಆದರೆ ಆ ಒಂದು ಘಟನೆಯನ್ನು ಕೂಡ ಮೀರಿ ಸೊ ಇವತ್ತು ಏರ್ ಶೋನ ನಡೆಸ್ತಾ ಇದ್ದಾರೆ, ತಾಲೀಮನ್ನು ನಡೆಸಿದ್ದಾರೆ ಅಂತಿಮ ಹಂತದ್ದು. ಸೊ ಈಗ ಕೊನೆಯ ಹಂತದ ಸಿದ್ಧತೆಗಳೆಲ್ಲ ಮುಗಿದಿದೆಯಾ? ಸೊ ಯಾವ ರೀತಿ ಅಲ್ಲಿನ ಚಿತ್ರಣ ಕಂಡುಬರ್ತಾ ಇದೆ ಸಂಜಯ್? ಖಂಡಿತವಾಗಿಯೂ ಗುರುಪ್ರಸಾದ್, ಏನಂತ ಅಂದರೆ ನಿನ್ನೆ ಒಂದು ಚಿಕ್ಕ ಅಹಿತಕರ ಘಟನೆ ನಡೆದಿದ್ದು ಬಿಟ್ಟರೆ ಏರ್ ಶೋ ಸಂಪೂರ್ಣವಾಗಿ ಈಗ ಏನು ಎಲ್ಲವನ್ನು ಸಹ ಸಿದ್ಧತೆಗೊಂಡಿರ್ತಕ್ಕಂಥದ್ದು ಎಲ್ಲ ರೀತಿಯ ಒಂದು ರಿಹರ್ಸಲ್ಗೂ. ಈಗ ಮೊದಲು ಏನಂತ ಅಂದರೆ ಏರ್ ಶೋನ ಒಂದು ಕಾರ್ಯಕ್ರಮ ಬರುತ್ತೆ, ಏನು ಪ್ರೈಮ್ ಮಿನಿಸ್ಟರ್ ಮೋದಿಯವರು ಸಹ ಬರಬೇಕಾಗಿತ್ತು, ಅವ್ರು ಬರುವ ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ರಕ್ಷಣಾ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಸಹ ಈಗಾಗಲೇ ಬೆಂಗಳೂರಿನಲ್ಲೇ ಇದ್ದಾರೆ, ಅವರು ಸಹ ಸರಿಯಾಗಿ 9 ಗಂಟೆಗೆ ಒಂದು ಏರ್ ಶೋ ಕಾರ್ಯಕ್ರಮ ಇರುತ್ತೆ, ಆ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಬರ್ತಾರೆ. ಹಾಗೆ ಮುಖ್ಯಮಂತ್ರಿಗಳು ಸಹ ಬರುವ ಸಾಧ್ಯತೆ ಇರತಕ್ಕಂಥದ್ದು, ಮುಖ್ಯಮಂತ್ರಿಗಳು ಬರ್ತಾರೆ. ಆನಂತರ ಏನು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ಚಾಲನೆಯ ನಂತರ ಇಂದಿನ ಕಾರ್ಯಕ್ರಮಗಳು ಏನು ಏರ್ಫೋರ್ಸ್ ಅವರು ಆಯೋಜನೆಗೊಂಡಿದ್ದಾರೆ ಅದೇ ರೀತಿ ನಡೆಯುತ್ತೆ. ಇಂದು ಸಹ ಏನು ಲೋಹದ ಅಕ್ಕಿಗಳ ಹಾರಾಟ ಒಂದು 2 ಗಂಟೆಗಳ ಕಾಲ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಇನ್ನೇನು ಕ್ಷಣಗಣನೆ ಅಂತಾನೆ ಹೇಳಬಹುದು, ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ವಾಯು ಏನು ಯಲಂಕದ ವಾಯುನೆಲೆಯಲ್ಲಿ ಈಗಾಗಲೇ ಸಿದ್ಧಗೊಂಡಿರ್ತಕ್ಕಂಥದ್ದು ಗುರುಪ್ರಸಾದ್. ಓಕೆ ಯಶ್, ಥ್ಯಾಂಕ್ ಯು ಸಂಜಯ್ ಮಾಹಿತಿಗೆ. ಎಸ್, ಬಾನಂಗಳದಲ್ಲಿ 50ಕ್ಕೂ ಹೆಚ್ಚು ವಿಮಾನಗಳು ಹಾರಾಟವನ್ನು ನಡೆಸಲಿದ್ದಾವೆ. ಎಸ್, ಮತ್ತೆ ನನ್ನೊಬ್ಬ ಸಹೋದ್ಯೋಗಿ ವೀಣಾ ಸಿದ್ದಾಪುರ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ವೀಣಾ, ಗುಡ್ ಮಾರ್ನಿಂಗ್. ನಿಮ್ಮನ್ನು ನೋಡ್ತಾ ಇದ್ರೆ ಪೈಲಟ್ನ ನೋಡ್ದಂಗೆ ಅಂತ ಅನಿಸ್ತಾ ಇದೆ, ಯಾಕೆ ಆ ರೀತಿ ಸಜ್ಜಾಗಿದ್ದೀರಿ. ಎಸ್, ಇವತ್ತಿನಿಂದ ಲೋಹದ ಹಕ್ಕಿಗಳ ಕಲರವ ಆರಂಭ ಆಗ್ತಾ ಇದೆ, ಕೊನೆಯ ಹಂತದ ಸಿದ್ಧತೆಗಳೆಲ್ಲ ಕೂಡ ನಡೆದಿದೆ. ಎಷ್ಟೊತ್ತಿಗೆ ಉದ್ಘಾಟನೆ ಆಗುತ್ತೆ? ಸೊ ಇವತ್ತಿನ ಶೋಗಳು ಯಾವ ರೀತಿ ನಡೆಯುತ್ತೆ ಅಂತ ವೀಣಾ? ವೆರಿ ಗುಡ್ ಮಾರ್ನಿಂಗ್ ಗುರುಪ್ರಸಾದ್. ಎಸ್ ಹೌದು, ಏರ್ ಇಂಡಿಯಾ ಶೋಗೆ ಇವತ್ತು ವಿಧ್ಯುಕ್ತವಾಗಿ ಚಾಲನೆ ಸಿಗದರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಚಾಲನೆ ದೊರೆಯಲಿದೆ. ರಕ್ಷಣಾ ಸಚಿವರಾದಂತಹ ನಿರ್ಮಲಾ ಸೀತಾರಾಮ್ ಅವರು ಈ ಒಂದು ಏರ್ ಶೋವನ್ನ ಉದ್ಘಾಟನೆ ಮಾಡ್ತಾರೆ. ಮತ್ತೆ ಈ ಬಾರಿಯ ಏರ್ ಶೋ ಏನು ಬೆಂಗಳೂರಿನಲ್ಲಿ ನಡೆಯುತ್ತಾ ಇಲ್ವನ್ನ ಅನ್ನುವಂತಹ ಹಲವಾರು ಅನುಮಾನಗಳಿದ್ವು. ಸೊ ಅದೆಲ್ಲದಕ್ಕೂ ಈಗ ತೆರೆ ಬಿದ್ದಿರುವಂತದ್ದು ಏನು, ಇವತ್ತಿನಿಂದ 5 ದಿನಗಳ ಕಾಲ ಈ ಒಂದು ಏರ್ ಶೋ ನಡೀತಾ ಇದೆ, 20ರಿಂದ 24ರವರೆಗೆ. ಸೊ ಈಗ ನಾನು ಏರ್ ಶೋ ಉದ್ಘಾಟನೆಯಾಗುವಂತಹ ಸ್ಥಳದಲ್ಲಿದ್ದೀನಿ. ಇದೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಬೇಕಾದ್ರೆ ಇನ್ನೇನು ಕೇವಲ 1 ಗಂಟೆ ಇರೋದ್ರಿಂದ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರಲಾಗಿರುವಂತದ್ದು. ನಾನೀಗ ನಿಮಗೆ ತೋರಿಸ್ತಾ ಏನು ಉದ್ಘಾಟನಾ ಸ್ಥಳವನ್ನ ಏನು ರಕ್ಷಣಾ ಸಚಿವರಾದಂತಹ ನಿರ್ಮಲಾ ಸೀತಾರಾಮ್ ಅವರು ಈ ಒಂದು ಏರ್ ಶೋವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಸಿಎಂ ಕುಮಾರಸ್ವಾಮಿ ಕೂಡ ಭಾಗವಹಿಸಲಿದ್ದಾರೆ, ಜೊತೆಗೆ ಹಲವಾರು ಗಣ್ಯರು ಕೂಡ ಭಾಗವಹಿಸಲಿರುವಂತದ್ದು. ಜೊತೆಗೆ ಏನು ಉದ್ಘಾಟನಾ ಸ್ಥಳದಲ್ಲಿ 3,500 ಆಸನಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಅಂದ್ರೆ ವಿಐಪಿಗಳಿಗಾಗಿರಬಹುದು, ಅಂದ್ರೆ ಕೇವಲ ಅಂದ್ರೆ 3,500 ಸೀಟ್ಗಳನ್ನ ಮಾಡಿರುವಂತದ್ದು, ಅಂದ್ರೆ ಕೆಲವರಿಗೆ ಮಾತ್ರ ಉದ್ಘಾಟನೆಗೆ ಆಹ್ವಾನ ಇರುವಂತದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಅದು ಕೂಡ ಕೇಸರಿ ಬಿಳಿ ಹಸಿರು ಬಣ್ಣದ ಒಂದು ಚೇರ್ಗಳನ್ನ ಹಾಕಿರುವಂತದ್ದು. ಈಗಾಗಲೇ ಸಾಕಷ್ಟು ಗಣ್ಯರು ಕೂಡ ಈ ಒಂದು ಉದ್ಘಾಟನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ನೀವೀಗ ದೃಶ್ಯದಲ್ಲಿ ಬೇಕಾದ್ರೆ ನೋಡ್ತಾ ಇರಬಹುದು. ಇನ್ನು ಪ್ರಮುಖವಾಗಿ ಈ ಬಾರಿಯ ಏರ್ ಶೋನ ಹೈಲೈಟ್ಸ್ ಗಳನ್ನೆಲ್ಲ ನೋಡೋದಾದ್ರೆ 35 ದೇಶೀಯ ವಿಮಾನಗಳು, ಹಾಗೆ 7 ವಿದೇಶಿ ವಿಮಾನಗಳು, ಹಾಗೆ IAF ನ 11 ವಿಮಾನಗಳು ಭಾಗವಹಿಸಲಿದ್ದಾವೆ. ಜೊತೆಗೆ ರಫೇಲ್ ವಿಮಾನ ಕೂಡ ಈ ಬಾರಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಲಿದೆ. ಸುಮಾರು 3 ರಫೇಲ್ ಯುದ್ಧ ವಿಮಾನಗಳು ಇದರಲ್ಲಿ ಭಾಗವಹಿಸಲಾಗಿದ್ದು, ಒಂದನ್ನ ಡೆಮೋ ಗಿಡಲಾಗುತ್ತೆ. ಜೊತೆಗೆ 2 ಯುದ್ಧ ವಿಮಾನಗಳು ಆಕಾಶದಲ್ಲಿ ನಮಗೆ ಏನು ಅವರುಗಳ ಸಾಮರ್ಥ್ಯವನ್ನ ತೋರಿಸುತ್ತೆ. ಜೊತೆಗೆ ಈ ಬಾರಿ ಏನು ಮಹಿಳಾ ದಿನಾಚರಣೆಯನ್ನು ಕೂಡ ಆಚರಿಸಲು ಏನು ಒಂದು ಪ್ಲಾನ್ ಅನ್ನ ಮಾಡಿಕೊಂಡಾಗಿದೆ. ಕೊನೆ ದಿನ ಅಂದ್ರೆ 24ರಂದು ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗಿದೆ. ಸುನೀತಾ ವಿಲಿಯಮ್ಸ್ ಕೂಡ ಬರುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇನ್ನೇನು ಕೆಲವೇ ಕ್ಷಣಗಳಿರುವಂತರಿದೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು. ಇನ್ನೇನು ರಕ್ಷಣಾ ಸಚಿವರು ಬೆಂಗಳೂರಿನಲ್ಲೇ ಇದ್ದಾರೆ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉದ್ಘಾಟನಾ ಸ್ಥಳಕ್ಕೆ ಬರ್ತಾರೆ. ಸೊ ಉದ್ಘಾಟನೆ ಆದ ನಂತರ ಎಲ್ಲಾ ಯುದ್ಧ ವಿಮಾನಗಳು ಒಂದು ಬಾನಂಗಳದಲ್ಲಿ ಏನು ತಮ್ಮ ಸಾಮರ್ಥ್ಯಗಳನ್ನ ತೋರಿಸಲಿವೆ ಗುರುಪ್ರಸಾದ್. ಓಕೆ ವೀಣಾ, ಈ ಬಾರಿಯ ವಿಶೇಷತೆ ಅಂತಂದ್ರೆ ಏನಿರುತ್ತೆ ಈ ಒಂದು 5 ದಿನಗಳ ಲೋಹದ ಹಕ್ಕಿಗಳ ಕಲರವದಲ್ಲಿ? ಅದರ ಜೊತೆಗೆ ಸಾರ್ವಜನಿಕರಿಗೆ ಟಿವಿಯಲ್ಲಿ ನೋಡಿನೋ ಅಥವಾ ಇದನ್ನ ಕೇಳಿನೋ ಪೇಪರ್ನಲ್ಲಿ ನೋಡಿನೋ ಮಾತ್ರ ಅಭ್ಯಾಸ ಇರುತ್ತೆ, ಅಂದ್ರೆ ತುಂಬಾ ಹೊಸದಾಗಿ ನೋಡಬೇಕು ಅನ್ನೋಂಥವ್ರಿಗೆ. ಸೊ ಅವ್ರಿಗೆ ಟಿಕೆಟ್ಸ್ಗಳ ವ್ಯವಸ್ಥೆ ಹೇಗೆ, ಯಾವ ರೀತಿ ಪಡ್ಕೊಳ್ಬಹುದು ಅನ್ನುವಂಥ ಒಂದು ಡೌಟ್ಸ್ ಇರುತ್ತೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡಬಹುದಾ ಅಂತ? ಎಸ್ ಗುರುಪ್ರಸಾದ್, ಖಂಡಿತವಾಗ್ಲೂ ಮಾಹಿತಿ ಕೊಡ್ಬೋದು. ಯಾಕಂದ್ರೆ ಸಾರ್ವಜನಿಕರಿಗೆ ಕೂಡ ಇಷ್ಟೆಲ್ಲ ಯುದ್ಧ ವಿಮಾನಗಳು ಒಂದೇ ಕಡೆ ನೋಡೋದಕ್ಕೆ ತುಂಬಾನೇ ಸುಲಭವಾಗಿರುತ್ತೆ. ಪ್ರಮುಖವಾಗಿ 600 ರಿಂದ 2800
600 ಮತ್ತೆ 1800 ಹಾಗೆ 2800 ರೂಪಾಯಿ ಟಿಕೆಟ್ ಇರುವಂತದ್ದು. ಅಂದ್ರೆ ಏರ್ ಶೋಗೆ ಒಂದು ಸ್ಟಾಲ್ಗಳಿರುವಂತಹ ಕಡೆ ಒಂದು ಈ ತರ ಟಿಕೆಟ್ ಇರುವಂತದ್ದು. ಈಗಾಗಲೇ ವೆಬ್ಸೈಟ್ ನಲ್ಲಿ ಕೂಡ ಟಿಕೆಟ್ ಇದೆ, ಸೊ ವೆಬ್ಸೈಟ್ ಗೆ ಹೋಗಿ ನಾವು ಟಿಕೆಟ್ ನ ಪರ್ಚೇಸ್ ಮಾಡಿರ್ಬೋದು. ಈಗಾಗಲೇ ಆಲ್ರೆಡಿ ಸೋಲ್ಡ್ ಔಟ್ ಕೂಡ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಇನ್ನು ಅಂದ್ರೆ ಒಂದು ಡ್ರೋನ್ ಚಾಂಪಿಯನ್ ಇರ್ಬೋದು, ಹಾಗೆ ಮಹಿಳಾ ದಿನಾಚರಣೆ, ಹೀಗೆ ಒಂದೊಂದು ದಿನ ಒಂದೊಂದು ಇಂಪಾರ್ಟೆಂಟ್ ಆಗಿರುವಂತಹ ಇದುಗಳನ್ನ ಆಚರಿಸಲು ಈಗಾಗಲೇ ನಿರ್ಧರಿಸಲಾಗಿದೆ. ಜೊತೆಗೆ ಕೊನೆಯ ದಿನ ಏನಂತ ಅಂದ್ರೆ ಸುನಿತಾ ವಿಲಿಯಮ್ಸ್ ಕೂಡ ಬರುವಂತಹ ನಿರೀಕ್ಷೆ ಇರುವಂತದ್ದು. ಸೊ ಈಗಾಗಲೇ ಉದ್ಘಾಟನೆಗೆ ಕೂಡ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಏರ್ ಶೋ ಈಗಾಗಲೇ ಏನು ಸಾರ್ವಜನಿಕರು ಬರುವುದಕ್ಕೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಓಕೆ, ಎಕ್ಸಾಕ್ಟ್ ಆಗಿ ಎಷ್ಟೊತ್ತಿಗೆ ಉದ್ಘಾಟನೆ ಆಗುತ್ತೆ ಮೇಡಮ್? ಜೊತೆಗೆ ಯಾರೆಲ್ಲ ರಾಜ್ಯದ ಗಣ್ಯರು ಜೊತೆಗೆ ರಕ್ಷಣಾ ಸಚಿವರ ಜೊತೆ ಸಾಥ್ ಕೊಡ್ತಾರೆ ಇವತ್ತಿನ ಏರೋ ಶೋ ಉದ್ಘಾಟನೆಗೆ ಅಂತ? ಎಸ್ ಗುರುಪ್ರಸಾದ್, ಏನು ಕರೆಕ್ಟ್ 9 ಗಂಟೆಗೆ ಏರ್ ಇಂಡಿಯಾ ಶೋ ಇನಾಗುರೇಷನ್ ಆಗ್ತಾ ಇದೆ. ಸೊ ನಾನು ಈಗಾಗಲೇ ತೋರಿಸ್ತೆ ಇನಾಗುರೇಷನ್ ಆಗುವಂತಹ ಏರಿಯಾವನ್ನು, ಮತ್ತೊಮ್ಮೆ ತೋರಿಸ್ತೀನಿ. ರಕ್ಷಣಾ ಸಚಿವರ ಜೊತೆ ಸಿಎಂ ಕುಮಾರಸ್ವಾಮಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ 9 ಗಂಟೆಗೆ ಏರ್ ಇಂಡಿಯಾ ಶೋ ಆರಂಭವಾಗುತ್ತೆ, ಮತ್ತೆ ಇದು ಉದ್ಘಾಟನೆ ಆರಂಭವಾಗುತ್ತೆ. ಉದ್ಘಾಟನೆಯ ನಂತರ ಏನು ಶೋ ಆರಂಭವಾಗುವಂಥದ್ದು, 10 ಗಂಟೆಯಿಂದ ಏನು ಶೋ ಆರಂಭವಾಗುತ್ತೆ. 10 ಗಂಟೆಯಿಂದ ಪ್ರತಿನಿತ್ಯ 2 ಶೋಗಳು ಇರುತ್ತೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು, ಬೆಳಗ್ಗೆ ಒಂದು ಶೋ ಮತ್ತೆ ಮಧ್ಯಾಹ್ನ ಒಂದು ಶೋ ಇರುತ್ತೆ. ಸೊ ಬೆಳಗ್ಗೆ 10 ರಿಂದ 12 ಗಂಟೆವರೆಗೂ ನಡೆದ್ರೆ ನೆಕ್ಸ್ಟು 2 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಇರುವಂಥ ಶೋ. ಅಂದರೆ ಪ್ರತಿಯೊಬ್ಬರು ಕೂಡ ಒಂದೊಂದು ಶೋಗೆ ಎಕ್ಸ್ಟ್ರಾ ಟಿಕೆಟನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನು ಪ್ರಮುಖವಾಗಿ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಈ ಬಾರಿ ಏನೆಲ್ಲ ವಿಶೇಷಗಳತ್ತೆ ಇರುತ್ತೆ ಅಂತ. ಸಿವಿಲ್ ಏವಿಯೇಷನ್ ಆಗಿರ್ಬೋದು, ಡ್ರೋಲ್ ಒಲಿಂಪಿಕ್ ಆಗಿರ್ಬೋದು, ಫೋಟೋಗ್ರಫಿ ಕಂಟೆಸ್ಟು, ಮತ್ತು ಸ್ಟೂಡೆಂಟ್ ಫ್ಯಾಮಿಲಿಯನ್ನು ಅನ್ನುವಂಥದ್ದು ಮಾಡಿದ್ದಾರೆ. ಜೊತೆಗೆ ಮಹಿಳೆಯರಿಗಾಗಿ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಹಿಳಾ ದಿನಾಚರಣೆಯನ್ನು ಮಾಡಿರುವಂಥದ್ದು ನಿಮಗೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಭಾರತೀಯರು ಮತ್ತು ವಿದೇಶಿ ಏನೋ ಒಂದು ಅತಿಥಿಗಳು ಕೂಡ ಈಗ ಏನು ಇನಾಗುರೇಷನ್ ಪ್ಲೇಸ್ಗೆ ಬಂದಿರುವಂಥದ್ದು ತಮ್ಮ ತಮ್ಮ ಆಸನಗಳಲ್ಲಿ ಆಸೀನ ಆಗ್ತಾ ಇದ್ದಾರೆ. ಇನ್ನೇನು ರಕ್ಷಣಾ ಸಚಿವರು ಸ್ವಲ್ಪ ಹೊತ್ತಿನಲ್ಲೇ ಬರ್ತಿದ್ದಾರೆ, ಜೊತೆಗೆ ಆರ್ಮಿ ಏರ್ಫೋರ್ಸ್ ಅವರು ಆಗಿರ್ಬೋದು, ಹೀಗೆ ಸಾಕಷ್ಟು ಗಣ್ಯರು ಕೂಡ ಇರುವಂಥದ್ದನ್ನ ನೀವು ಈಗ ನೋಡ್ಬೋದಾಗಿದೆ. ಜೊತೆಗೆ ಪೊಲೀಸ್ ಕೂಡ ಇಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಈ ಬಾರಿ ಸಾಕಷ್ಟು ಭದ್ರತೆಗಳು, ಪ್ರತಿ ಬಾರಿ ಕೂಡ ಭದ್ರತೆಗಳನ್ನ ನಿಯೋಜನೆ ಮಾಡಲಾಗುತ್ತೆ, ಆದ್ರೆ ಈ ಬಾರಿ ಅತಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಏರ್ ಶೋಗೆ ಈಗಾಗಲೇ ಅಂತಿಮ ಎಲ್ಲಾ ಕ್ಷಣಗಣಗಳು ಶುರುವಾಗಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉದ್ಘಾಟನೆಯಾದ ನಂತರ ಲೋಹದ ಹಕ್ಕಿಗಳು ಆಗಸದಲ್ಲಿ ಗರ್ಜಿಸಲಿವೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ವೀಣಾ, ಥ್ಯಾಂಕ್ ಯು ಸಂಜಯ್ ಮಾಹಿತಿಗೆ.